ಬೇಕಾದ್ಮೇಲೆ ಮತ್ತೆ ಬೆಂಗಳೂರು ಫಸ್ಟ್. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೂತನ ಫ್ಲೈ ಬಸ್ ಸೇವೆ ಆರಂಭಿಸಿದೆ. ಹಾಗಾದ್ರೆ ಆ ಫ್ಲೈ ಬಸ್ನ ಸ್ಪೆಷಾಲಿಟಿ ಏನು, ನಮ್ಮ ಪ್ರತಿನಿಧಿ ನಂದಿನಿ ವಿವರಿಸ್ತಾರೆ ನೋಡಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಏರ್ಪೋರ್ಟ್ ಪ್ರಯಾಣಿಕರಿಗಾಗಿ ವಿಶೇಷವಾಗಿ ಫ್ಲೈ ಬಸ್ನ ರೆಡಿ ಮಾಡಿದೆ. ಹಾಗಾದ್ರೆ ಈ ಬಸ್ನಿಂದ ಪ್ರಯಾಣಿಕರಿಗಿರುವಂತಹ ಅನುಕೂಲ ಹಾಗೂ ಅನಾನುಕೂಲವನ್ನ ತೋರಿಸ್ತೀವಿ, ಬನ್ನಿ ನನ್ನ ಜೊತೆ. ಬೆಂಗಳೂರು ವಿಮಾನ ನಿಲ್ದಾಣದಿಂದ ಮೈಸೂರಿಗೆ ಸಂಪರ್ಕ ಕಲ್ಪಿಸುವಂತಹ ಈ ವಿಶೇಷ ಬಸ್ನ ಫೆಸಿಲಿಟಿಗಳು ಹತ್ತಾರಿವೆ. ಅದರನ್ನ ಇವಾಗ ವೀಕ್ಷಣೆ ಮಾಡ್ತಿದ್ದಾರೆ MD KSRTC MD. ಸರ್, ಏನೇನು ಫೆಸಿಲಿಟಿ ಇದೆ ಮತ್ತು ಎಷ್ಟು ಸ್ಪೆಷಲ್ ಇದು ಬೇರೆ ಬಸ್ಗಳಿಗಿಂತ? ಈ ಬಸ್ಸಲ್ಲಿ ನೀವು ನೋಡಿದಾಗ ಇದರಲ್ಲಿ ಅನೇಕ ಹೊಸ ಫೀಚರ್ಸ್ ಇದೆ. ಮೊಟ್ಟ ಮೊದಲನೇದಾಗಿ ಪ್ರತಿಯೊಂದು ಸೀಟಿಗೂ ಇಂಡಿವಿಜುವಲ್ TVs ಇದೆ. ಇಂಡಿವಿಜುವಲ್ TVs ಜೊತೆಯಲ್ಲಿ ಟೋಟಲ್ 70 channels ಇದರಲ್ಲಿ ನಾವು ನೋಡ್ಬೋದು. ಇದು ಲೈವ್ ಚಾನಲ್ಸು. ಇದರ ಜೊತೆಗೆ ಹಿಂದೆ ಲಾಸ್ಟ್ ಸೀಟಲ್ಲಿ ಕೆಮಿಕಲ್ ಟಾಯ್ಲೆಟ್ಸ್ ಇದೆ ಮತ್ತು ಪ್ಯಾಂಟ್ರಿ ಇದೆ. ಪ್ಯಾಂಟ್ರಿಯಲ್ಲಿ ಬರುವಂತಹ ಎಲ್ಲ ಪ್ರಯಾಣಿಕರಿಗೂ ಇದು ಲಘು ಉಪಾಹಾರವನ್ನು ಇಲ್ಲಿಂದ ಹೊರಡೋರಿಗೆ ಬರೋರಿಗೆ ಎಲ್ಲರಿಗೂ ಕೊಡ್ತವೆ. ಇದರ ಜೊತೆಗೆ ಮುಂದೆಗಡೆ ನೀವು ನೋಡಿದಾಗ ಇದು ಏರ್ಪೋರ್ಟ್ ಅಥಾರಿಟೀಸ್ ಜೊತೆಯಲ್ಲಿ ನಾವು ಅವರ ಲಿಂಕನ್ನು ತಗೊಂಡಿದ್ದೇವೆ. ಇದರಲ್ಲಿ ಫ್ಲೈಟ್ ಟೈಮಿಂಗ್ಸ್ ಏನಿದೆ, ಯಾವುದು ಫ್ಲೈಟ್ ಎಷ್ಟೊತ್ತಿಗೆ ಹೊರಡುತ್ತೆ ಅನ್ನೋದನ್ನು ಪ್ರತಿಯೊಂದು ಇನ್ಫಾರ್ಮೇಷನ್ನು ಪ್ರತಿ ನಿಮಿಷ ಇದು ಬರ್ತಾ ಇರುತ್ತೆ. ಇದು ನಗರದ ಒಳಗಡೆ ಜಾಸ್ತಿ ಓಡಾಡಲ್ಲ, ನೈಸ್ ರೋಡ್ ಮೂಲಕ ಬೇಗ ಹೋಗುತ್ತೆ ಅಂದರೆ ಎಷ್ಟು ಅವರ್ ಇದರ ಡ್ಯೂರೇಷನ್ ತಗೊಳ್ಳುತ್ತೆ? ಇದರಲ್ಲಿ ನೋಡಿ, ಮೊಟ್ಟ ಮೊದಲನೇದಾಗಿ ಇದು ಇದು ಬ್ಯಾಂಗ್ಳೂರು ಏರ್ಪೋರ್ಟ್ ಬಿಟ್ಟಮೇಲೆ ಯಲಂಕ ಅಲ್ಲಿ ರೈಟ್ ಅನ್ನು ತಗೊಂಡು ಅದು ಜಾಲಹಳ್ಳಿ ಮುಖಾಂತರವಾಗಿ ಇದು ನೈಸ್ ರೋಡಿಂದ ಕೆಂಗೇರಿ ತಲುಪು, ಕೆಂಗೇರಿಯಿಂದ ಡೈರೆಕ್ಟಾಗಿ ಹೋಗುತ್ತೆ. ಸೊ ಸಿಟಿ ಒಳಗಡೆ ಬರೋದಿಲ್ಲ, ಎಲ್ಲೂ ಏನು ಕಂಜೆಷನ್ಸ್ ಇದಿರಲಿಲ್ಲ. ಸೊ ಇದನ್ನು 3 hours 45 minutes ಇಡಿಸ್ತಾ ಇದನ್ನು ಟ್ರಯಲ್ ರನ್ಸನ್ನು ಮಾಡಿದ್ದೇವೆ. ಥ್ಯಾಂಕ್ ಯು ಸರ್. ಈಗಾಗಲೇ ಹಲವು ಬಸ್ಗಳಲ್ಲಿ LCDಗಳು ಕೈಕೊಟ್ಟಿವೆ, ಮೊದಲನೇ ಪಾಯಿಂಟ್. ಮಗದೊಂದು ಪಾಯಿಂಟು, ಈ ಶೌಚಾಲಯ ಮತ್ತು ಅಡುಗೆ ಮನೆಗೋಸ್ಕರ 1,000 rupees ನೀಡಬೇಕಾಗುತ್ತೆ ಈ ಬಸ್ನಲ್ಲಿ ಪ್ರಯಾಣ ಮಾಡಬೇಕು ಅಂದರೆ. 1,000 rupees ನೀವು ನೀಡಿದ್ದೆ, ಆದರೆ ಇದೇ ಹೈಟೆಕ್ ಫೀಲ್ ನೀಡುವಂತಹ ಬಸ್ಸು ಬೇರೆ ಬಸ್ನ ಮೈಸೂರಿಗೆ ಹೋಗೋದಾದರೆ ಅದು ಕೇವಲ 300 rupees ಇದೆ. ಹೀಗೆ ಸಾಧಕ ಬಾಧಕವನ್ನು ಒಳಗೊಂಡು ಈ ಬಸ್ ಮೈಸೂರಿಗೆ ಪ್ರಯಾಣವನ್ನು ಆರಂಭಿಸಲಿದೆ. ಇಂತಹ ಬಸ್, ಐಷಾರಾಮಿ ಬಸ್, ಜನರಿಗೆ ಎಷ್ಟರ ಮಟ್ಟಿಗೆ ಇಷ್ಟ ಆಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ದೇವರಾಜ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬಂಗಾರ ಪ್ರಿಯರಿಗೆ ಕಹಿ ಸುದ್ದಿ. ಶ್ರಾವಣ ಮಾಸದಲ್ಲಿ ಚಿನ್ನ ಖರೀದಿಸುವ ಉತ್ಸಾಹದಲ್ಲಿದ್ದ ಆಭರಣ ಪ್ರಿಯರಿಗೆ ನಿರಾಸೆಯಾಗಿದೆ. ಚಿನ್ನದ ಮೇಲಿನ ಆಮದು ಸುಂಕ ಏರಿಕೆಯಾಗಿದ್ದರಿಂದ ಬೆಲೆ ಹೆಚ್ಚಾಗಿದೆ. ಶೇಕಡ 4%ರಷ್ಟಿದ್ದ ಚಿನ್ನದ ಮೇಲಿನ ಆಮದು ಸುಂಕ ಶೇಕಡ 10%ಕ್ಕೆ ಏರಿಸಲಾಗಿದೆ. ಹೀಗಾಗಿ 22 carat ಪ್ರತಿ ಗ್ರಾಮ್ ಚಿನ್ನ 2,775 rupees ಆಗಲಿದೆ. ಕುಸಿದ ರೂಪಾಯಿ ಮೌಲ್ಯ ಏರಿಸಲು ಕೇಂದ್ರ ಸರ್ಕಾರ ಆಮದು ಸುಂಕವನ್ನು ಹೆಚ್ಚಿಸಿದೆ. ಎಕ್ಸ್ಚೇಂಜ್ ಮೊದಲು 56-57 ಇತ್ತು, ಈಗ ಸಡನ್ ಆಗಿ 61 ಆಗೋಗ್ಬಿಟ್ಟಿದೆ. ಸೊ ಅಲ್ಲಿ ಏನಾಗುತ್ತಂದರೆ ಅಲ್ಲಿ ಸ್ವಲ್ಪ ಏಟ್ ಬೀಳುತ್ತೆ ನಮಗೆ ಗೋಲ್ಡ್ ಇದರಲ್ಲಿ. ಮತ್ತು ಇಂಪೋರ್ಟ್ ಡ್ಯೂಟಿ 8% ಇತ್ತು, ಫಸ್ಟ್ 2% ಇತ್ತು, 4 ಮಾಡಿದ್ರು, 6 ಮಾಡಿದ್ರು, ಈಗ 8 ನಿನ್ನೆ 8 ಇತ್ತು, ಇವತ್ತು 10 ಮಾಡಿಬಿಟ್ಟಿದ್ದಾರೆ. ಇವಾಗ ಹಬ್ಬ ಹರಿದಿನಗಳಂದರೆ ನಾವು ಚಿನ್ನ ಹಾಕಲೇಬೇಕಾಗತ್ತೆ, ಆದ್ರಿಂದಾಗಿ ನಾವು ಎಷ್ಟಾದರೂ ಆಗಲಿ ತಗೊಳ್ಳೇಬೇಕಾಗತ್ತೆ, ಹಾಕ್ಕೊಳ್ಳೇಬೇಕಾಗತ್ತೆ. ಹಂಗಂತ ನಾವು ಹಿಂದಿರಿಯಕ್ಕೂ ಆಗೋದಿಲ್ಲ. ಇವತ್ತಿನ ರೇಟ್ ಇದ್ದ ಥರ ನಾಳೆ ಇರೋಕ್ಕಾಗೋದಿಲ್ಲ ರೇಟು. ಸೊ ಇವತ್ತು ಏನು ತಗೊಳ್ಬೇಕಂತ ಬಂದಿದೆಯೋ ಅದು ಯಾವ ರೇಟ್ಸ್ ಇದೆಯೋ ತಗೊಳ್ಳೇಬೇಕಾಗತ್ತೆ. ಶ್ರೀ ಸಾಯಿಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರವನ್ನು ನೋಡ್ಕೊಂಡು ಬರೋಣ.